ಸೊ ತಿಂಡಿ ಎಲ್ಲ ಮುಗೀತು, ಏನಿಲ್ಲ ಜಸ್ಟ್ ಒಂದು ಇಡ್ಲಿ ಹಾಕೊಂಡಿದ್ದೀವಿ ಅಷ್ಟೇ, ಎರಡು ಇಡ್ಲಿ. ಜರ್ನಿ ಮಾಡುವಾಗ ಜಾಸ್ತಿ ತಿನ್ನಬಾರ್ದು ಅದು ಸತ್ಯನೇ. ಸೊ ಅದಕ್ಕೆ ಎರಡು ಇಡ್ಲಿ ಹಾಕ್ಕೊಂಡು ಚೆನ್ನಾಗಿತ್ತು ಇಡ್ಲಿ, ಪರವಾಗಿಲ್ಲ. ಇವಾಗ ಡೈರೆಕ್ಟು ಇಂಕಲ್ ರೋಡಿಗೆ ಜಾಯ್ನ್ ಆಗಬೇಕು, ಎಲ್ಲೂ ನಿಲ್ಸಲ್ಲ ಇವಾಗ, ಯಾಕಂದರೆ ನಿಲ್ಸ್ತಾ ಇದ್ದಾರೆ, ಟೈಮ್ ಆಗ್ತೈತೆ. ಇನ್ನು ಒಂದೂವರೆ ಗಂಟೆ ಟೈಮ್ ಬೇಕು ಹೋಗೋಕ್ಕೆ, ಅದೇ ಕರೆಕ್ಟಾಗಿ ಒಂದೂವರೆ ಗಂಟೆ ಟೈಮ್ ಅಂದರೆ ಆಗುತ್ತೆ, ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಹತ್ತತ್ರ ಅಂತ ಗೂಗಲ್ ಮ್ಯಾಪ್ ಪ್ರಕಾರ ನೋಡೋಣ. ನಾವಂತೂ ನಾನು ಸ್ಪೀಡ್ನ ಆದಷ್ಟು ಒಂದು 70-80 ಮೇಂಟೈನ್ ಮಾಡ್ತಾಯಿದ್ದೀವಿ, ಜಾಸ್ತಿ ಸ್ಪೀಡೆಲ್ಲ ಹೊಡಿಯೋಕೆ ಹೋಗಲ್ಲ, ಗಾಡೀಲಿ. ಇವಾಗ ಪರವಾಗಿಲ್ಲ, ಒಂಚೂರು ರೋಡು ಅನ್ನೋಷ್ಟರಲ್ಲೇ ಬಂದ್ಬಿಡ್ತು ನೋಡಿ, ಅವಲೇ ಅಲ್ಲಿ ಚೆನ್ನಾಗಿಲ್ಲ ಪರವಾಗಿಲ್ಲ ರೋಡ್ ಇವಾಗ ಅನ್ನೋಷ್ಟರಲ್ಲೇ ಹಳ್ಳಗಳು ಬಂದ್ಬಿಡ್ತು. ಓಕೆ, ಏನು ಮಾಡೋಕ್ಕಾಗಲ್ಲ, ಅದು ಎವಿ ದೊಡ್ಡ ದೊಡ್ಡ ಹಳ್ಳಗಳು ಇವು ಹಳ್ಳಗಳಿಗೂ ಆದ್ರೂ. ಅದೇ ಡ್ಯೂಕ್ 250 ಮಾತ್ರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತೈತೆ, ಎಲ್ಲೂ ಡೆಲ್ನರ್ಸ್ನ ತೋರಿಸ್ಕೊಳ್ಳ ಗಾಡಿ. ಬನ್ನಿ, ಇನ್ನೇನು ಮತ್ತೆ ಇಂಕಲ್ ರೋಡಿಗೆ ಜಾಯ್ನ್ ಆದಮೇಲೆ ಸಿಗ್ತೀನಿ. ಸೊ ಇವಾಗ ನ್ಯಾಷನಲ್ ಹೈವೇ ಇಂಕಲ್ ಹತ್ರ ಇದ್ದೀವಿ, ಇಲ್ಲಿಂದ ಡೈರೆಕ್ಟ್ ಒಂದೇ ರೂಟು ಗೋಲ್ಡನ್ ಟೆಂಪಲ್ ಬೈಲ್ಕುಪ್ಪೆ, ಬೈಲ್ಕುಪ್ಪೆಗೆ ಒಂದೇ ರೋಡ್ ಹೋಗುತ್ತೆ ಆಲ್ಮೋಸ್ಟ್. ಇನ್ನು ನಾನು ಒಂದು ಕರೆಕ್ಟಾಗಿ 72 ಕಿಲೋಮೀಟರ್ ತೋರಿಸ್ತಾ ಇದೆ ಇವಾಗ ರೋಡ್, ಒಂಚೂರು ಪರವಾಗಿಲ್ಲ ಗುರು. ಅಯ್ಯಪ್ಪ, ಪ್ರಾಣ ಸಂಕಟ, ಅಲ್ಲಂತೂ ಪ್ರಾಣ ಸಂಕಟ ಆದಂಗೆ ಆಗ್ಬಿಟ್ಟಿತ್ತು ಮಾತ್ರ. ಏನಂದರೆ ಏನು ಬರ್ತಾ ಇಲ್ಲ ಅಪ್ಪ, ಒಂದು ಅದು ಆ್ಯಕ್ಚುಲಿ ಶಾರ್ಟ್ಕಟ್ ಥರ ಬರ್ತೀವಿ, ಏನಂದರೆ ಕಿಲೋಮೀಟ್ರ್ ಅಷ್ಟು ಉಳಿತದಲ್ಲ ಅಂತ, ಅಲ್ಲಿ ನೋಡಿದ್ರೆ ಅಷ್ಟೊಂದು ಹಳ್ಳ ಪಳ್ಳಗಳೈತೆ, 15 ಕಿಲೋಮೀಟರ್ ಎಳೆಯೋ ಪೆಟ್ರೋಲ್ ಇಲ್ಲೇ ಎಳೆದ್ಬಿಡುತ್ತೇನೋ ಅನ್ಸ್ಬಿಡುತ್ತೆ ಅಷ್ಟೆ. ಸೊ ಓಕೆ, ಪರವಾಗಿಲ್ಲ, ಈಗ ಹೊರಡೋಣ ಡೈರೆಕ್ಟು. ಈಗ ನೆಕ್ಸ್ಟು ಇಂಕಲ್ ಅಂದರೆ ನೆಕ್ಸ್ಟು ಬೆಳವಾಡಿ ಆದಮೇಲೆ ಹುಣಸೂರು, ನಾ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣಗಿಂತ ಒಂಚೂರು ಮುಂದೆ ಒಂದು 20 ಕಿಲೋಮೀಟರ್ ಮುಂದೆ ಬೈಲ್ಕುಪ್ಪೆ, ಬೈಲ್ಕುಪ್ಪೆಯಲ್ಲಿ ಒಂಚೂರು ಲೆಫ್ಟ್ ತೊಗೊಂಡು ಒಳಗಡೆಗಾದಂಗೆ 5 ಕಿಲೋಮೀಟರ್ ಹೋಗಬೇಕು, ಅಲ್ಲಿ ಗೋಲ್ಡನ್ ಟೆಂಪಲ್ ಸಿಗುತ್ತೆ, ಕಂಪ್ಲೀಟ್ ಟಿಬೆಟಿಯನ್ ಕಲ್ಚರ್ ಸಿಗುತ್ತೆ. ಬನ್ನಿ, ನಾನು ಎಕ್ಸೈಟ್ ಆಗಿದ್ದೀನಿ ಹೋಗೋಕ್ಕೆ, ನೀವು ನೋಡ್ತಾ ಇರಿ ಹಂಗೆ, ನೋಡ್ತಾನೆ. ಇನ್ನು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ವೀಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ಬೆಲ್ ಐಕನ್ನ ಪಕ್ಕದಲ್ಲಿ ಕ್ಲಿಕ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ಸೊ ಬನ್ನಿ, ಡೈರೆಕ್ಟ್ ಹೋಗೋದು ಯಾವುದು. ಸೊ ಇವಾಗ ಹುಣಸೂರು ಎಂಟರ್ ಆಗಿದ್ದೀವಿ, ಇನ್ನು 44 ಕಿಲೋಮೀಟರ್ ಇದೆ ಅಷ್ಟೇ, ಡೈರೆಕ್ಟ್ ಇನ್ನೇನು ನೆಕ್ಸ್ಟ್ ಪಿರಿಯಾಪಟ್ಟಣ ಆದಮೇಲೆ ಬೈಕ್ಬಿಟ್ಟಿದ್ರು. ವೆದರ್ ಅಂತೂ ಮಾತ್ರ ಚಿಲ್ಲಾಗಿದೆ, ಅದೇನೋ ನನಗೆ ಗೊತ್ತಿರೋ, ಬೆಳಗ್ಗೆ ಚಳಿ ಚಳಿ ಬಿಟ್ಟಿದ್ಕೇನೋ ನನಗಂತೂ ಐಡಿಯಾ ಇಲ್ಲ, ಆದರೆ ಇನ್ನೂ ವೆದರು ಹೆವಿ ಚಿಲ್ಲಾಗಿದೆ ಗುರು, ಜಾಕೆಟ್ ಹಾಕೋಬೇಕು ಅಂತ ಅನಿಸ್ತಾ ಇದೆ.
ವಾಕ್ ಅಂದಮೇಲೆ ಒಂದು ಸ್ವಲ್ಪ ತಾದ ತಕ್ಷಣ ಏನು ಬಿಸಿಲು ಜಾಸ್ತಿ ಉಳಿಯುತ್ತೆ, ಅವಾಗ ಮತ್ತೆ ವಿಷಾದ ಕೊಡ್ತು. ಅದಕ್ಕೋಸ್ಕರ ಏನಾಗಲಿ ಸುಮ್ಮನೆ ಬಿಟ್ಟಿದ್ದೀನಿ. 43 kilometers ಇದೆ ಕರೆಕ್ಟಾಗಿ, ಇನ್ನೇನು 1 hour ರೀಚ್ ಆಗ್ತೀವಿ. ಮತ್ತು ರೋಡ್ಗಳು ಅಷ್ಟೇ, ಈ ನ್ಯಾಷನಲ್ ಹೈವೇ ಒಂದು ರೋಡ್ ಚೆನ್ನಾಗಿತ್ತು, ಅಲ್ಲಿಂದ ರೋಡ್ ಚೆನ್ನಾಗಿರಲಿಲ್ಲ. ನೋಡಿದ್ರಲ್ಲ ನೀವು ಮುಂದೆ ಹಿಂದೆ ವಿಡಿಯೋದಲ್ಲಿ. ಬನ್ನಿ, ಇನ್ನೇನು ಮತ್ತೆ ಬೈಲ್ಕುಪ್ಪೆ ಇಂಟರ್ ಆಗ್ತೀವಲ್ಲ ಅವಾಗ ಸಿಗ್ತೀರಿ. ಸೊ ಟೀ ಎಲ್ಲ ಕುಡಿದಿದ್ದಾಯ್ತು, ಹಿಂಗೆ ಜಾಕೆಟ್ ಕೂಡ ಹಾಕೊಂಡೆ, ಸುಮ್ಮನೆ ಚಳಿ ಆಯ್ತದಲ್ಲ ಯಾಕೆ ಅಂತ. ಕರೆಕ್ಟಾಗಿ 42 kilometers ಐತೆ ಗುರು. ಹತ್ತು ಚೂರು ಟೀ ಕುಡಿದ್ಮೇಲೆ ಇನ್ನೂ ಸಮಾಧಾನ ಆಯಿತು ಒಂಚೂರು. ಚೂರು ಟೀ ಕುಡಿದ್ಮೇಲೆ ಪರವಾಗಿಲ್ಲ. ಸೊ ಇನ್ನು ಬೇಗ ರೀಚ್ ಆಗಬೇಕು, ಮುಗಿಸ್ಕೊಂಡು ರಿಟರ್ನ್ ಕೂಡ ಬೇಗ ಆಗಬೇಕು. ಓ ಹಲೋ ಹಲೋ ಹಲೋ, ಹಾಂ ಹಾಂ, ಮೂರು ಜನ ಇಬ್ಬಿಬ್ರು ನಾಲ್ಕು ಹೊಡಿದ್ದೀರಾ, ಈ ಥರ ಸೆಂಟ್ರಿಗೆ ಬಂದು ಬಿಟ್ಟು ಸಾಯ್ತೀರಾ. ಹೋಗಲಿ, ಏನು ಮಾಡೋದು. ನೋಡಿ ಏನೋ ಗೇಮ್ಸ್ ಕೇಳ್ತಾರೆ ಏನೋ ಮಾಡ್ಕೊಂಡವ್ರೆ, ಸಖತ್ತಾಗೈತೆ. ಆದರೆ ನಾನು ನೋಡಿದ್ದವಿಂದನೂ ಮುಚ್ಚೋಗೆ ಐತೆ ಅದು, ಮಧ್ಯದಲ್ಲಿ ಮಾಡೋರೆ ಅದು ಸಖತ್ತಾಗಿದೆ. ಈಗ ಇಲ್ಲೇ ನೋಡಿದ್ದೇನೆ ಕರ್ನಾಟಕದಲ್ಲಿ, ಬೇರೆ ಕಡೆ ಇರ್ತದೆ ಎಲ್ಲ ಒಂದೊಂದು ಕಡೆ, ಆದರೆ ಅದು ಮುಚ್ಚಿಬಿಟ್ಟವ್ರೆ ಇವರು. ಸೊ ಬೈಲ್ಕುಪ್ಪೆ ಎಂಟರ್ ಇವಾಗ, ಬೈಲ್ಕುಪ್ಪೆ ಇವಾಗ ಇನ್ನೊಂದು ಸ್ವಲ್ಪ ದೂರ ಎಂಟರು. ಇದು ಕುಂದನಹಳ್ಳಿ ಅಂತಲೇ ಇದ್ರೆ ಹೆಸರಿರಬೇಕು, ಕುಂದನಹಳ್ಳಿ ಅಂತ. ಇನ್ನೊಂದು ಸ್ವಲ್ಪ ದೂರ ಬೈಲ್ಕುಪ್ಪೆ ಎಂಟರ್ ಆಗ್ತೀವಿ, ಅಲ್ಲಿ ಲೆಫ್ಟ್ ತೊಗೊಂಡು ರೋಡ್ ಹೋಗ್ಬೇಕು ಇನ್ನೊಂದು 6 kilometers. ಇಲ್ಲಿ ಲೆಫ್ಟ್ ತೊಗೊಂಡು ಇಲ್ಲಿಂದ ಒಳಗಡೆ ಹೋಗ್ಬೇಕು. ನಾನು ಆ್ಯಕ್ಚುಲಿ ಒಂದು 6 ತಿಂಗಳಿಂದ ಬಂದಿದ್ದೆ, ಅವಾಗ ಕೋವಿಡ್ ರೀಸನ್ಸಿಂದ ಮುಚ್ಚಿಬಿಟ್ಟಿದ್ರು. ಇವಾಗ ಓಪನ್ ಆಗಿದೆಯಂತೆ, ಬನ್ನಿ ನೋಡ್ಕೊಬರೋದ ಏನೇನೈತೆ ಹೆಂಗೆ ಅಂತ. ಕಂಪ್ಲೀಟ್ ಟಿಬೆಟಿಯನ್ಸ್ ಇಲ್ಲಿರೋದು ಜಾಸ್ತಿ. ಇಲ್ಲಿಗೆ ಬಂದರೆ ಒಂದು ಸ್ಲೈಟ್ ಫೀಲಿಂಗ್ ಬರುತ್ತೆ, ಇದು ನಮ್ಮ ದೇಶದಲ್ಲಿದ್ದೀವಿ ಪಕ್ಕದ ದೇಶ ಕೊಟ್ಟೋಗಿದ್ದೀವೋ ಅಂತ. ಸೂಪರ್. ಬನ್ನಿ, ಇನ್ನು ಗೋಲ್ಡನ್ ಟೆಂಪಲ್ ಸ್ವಲ್ಪ ದೂರ, 8 kilometers ಗುರು. ಇನ್ನು 2 kilometers ಇದೆ, 2.7 kilometers ಇದೆ. ಬನ್ನಿ ಹೋಗೋದ. ವ್ಯೂ ನೋಡ್ಬೋದು ಮುಂದೆ, ಅದು ವ್ಯೂ ನೋಡು, ಹಂಗೆ ವ್ಯೂ ನೋಡಿ ಹೆಂಗೆ ಸಕ್ಕದಾಗೈತೆ ಇವರು. ವ್ಯೂ ನೋಡಿ ಹೆಂಗೆ ಸೈಕಾಗಿತ್ತು ಮಾತ್ರ. ಅಲ್ಲೇ ನಾವು ಹೋಗೋದು, ಇದು ಮುಗಿಸ್ಕೊಂಡಾದ್ಮೇಲೆ ಹೊರಡೋದೆ. 9 ಗಂಟೆ ಕರೆಕ್ಟಾಗಿ ರೀಚ್ ಆಗಿದ್ದೀವಿ, ಪರವಾಗಿಲ್ಲ, ಟೈಮ್ ಕೀಪಪ್ ಆಗಿದೆ. ಹೇಳ್ದಂಗೆ ಇಲ್ಲೆಲ್ಲ ಮುಗಿಸ್ಕೊಂಡು ಒಂದು 10:30 ಹೊರಡ್ತೀವಿ ಅನಿಸ್ತದೆ. 10:30 ನಾವು ಮಂಡಲಪಟ್ಟಿ ರೀಚ್ ಆಗಿಬಿಡ್ತೀವಿ. ಅದೇನು ಮಂಡಲ್ಪೇಟ್ ಅಂತೀನಿ, ಒಂದೊಂದ್ಸತಿ ಮಂಡಲ್ಪಟ್ಟಿ ಅಂತೀನಿ, ಅರ್ಥನೇ ಆಗಲ್ಲ. ಮಂಡಲ್ಪಟ್ಟಿ ಅನ್ನೋದು ಬಾಯಿಗೆ ಬರಲ್ಲ, ಮಂಡಲ್ಪಟ್ಟಿ ಅನ್ನೋದು ಬಾಯಿಗೆ ಬರಲ್ಲ. ಆ್ಯಕ್ಚುಲಿ ನಾನು ಹೋದ್ಸತಿ ಬಂದಾಗ ಅನೂಪ್ ಅನ್ನೋರು ಪರಿಚಯ ಆಗಿದ್ರು. ನಾನೇನಾದ್ರು 1-2 ದಿನ ಬಂದಿದ್ರೆ ಇಲ್ಲೇ ಹುಡುಗ 2 ದಿನ ಬಂದಿದ್ರೆ ಬೇಕಾದ್ರೆ ಅವ್ರನ್ನ ಕರೆದ್ಬಿಟ್ಟು ಇಲ್ಲಿ ಲೋಕಲ್ ಪ್ಲೇಸಸ್ ಏನೇನೈತೆ ಅದೆಲ್ಲ ತೋರಿಸ್ಬೋದಿತ್ತು. ಆದರೆ ಬಂದಿರೋದೇ 1 ದಿನ ಅಲ್ವಾ, ಅದಕ್ಕೋಸ್ಕರ ಅವ್ರನ್ನೇನು ಕರೀಲಿಲ್ಲ ನಾನು. ಅವರು ಪಾಪ ಬಿಸಿ ಇರ್ತಾರೆ. ನೋಡ್ರಪ್ಪ, ಬಂತು ಗೋಲ್ಡನ್ ಟೆಂಪಲ್. ನೋಡಿ ಆರ್ಚ್ ಏನು ಗೋಲ್ಡನ್ ಕಲರ್ ಥರ ಕಾಣುತ್ತೆ. ಟೂ ವೀಲರ್ ಪಾರ್ಕಿಂಗ್ ಇಲ್ಲೇ ಇದೆ, 2-wheeler ಪಾರ್ಕಿಂಗು.
ಡನ್. ಬೈಕ್ಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದು ಎಂಟ್ರೆನ್ಸು, ಎಂಟ್ರೆನ್ಸಿಂದ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋದ. ನೋಡಿ, ಕಂಪ್ಲೀಟ್ ಟಿಬೆಟಿಯನ್ ಕಲ್ಚರು. ಡೊನೇಷನ್ ಆಫೀಸು, ಪ್ರಜೆ ಏನಾದ್ರು ಕೊಡ್ತೀಯಾ? ಡೊನೇಷನ್ ಆಫೀಸು ಎಲ್ಲೈತೆ ನೋಡಿ. ಮೇಲೆ ಆರ್ಚ್ ಕಾಣಿಸ್ತಿದೆ, ಆರ್ಚ್ ನೋಡಿ ಏನು ಸೈಕ್ ಆಗೈತೆ. ಅದು ಸಕ್ಕದಾಗಿದೆ ಆರ್ಚ್. ಯಾರ್ದೋ ಇವ್ರದ್ದು ದೊಡ್ಡ ಮಾಂಕ್ ಇರಬೇಕು. ಮಾಂಕ್ಸ್ ಜಾಸ್ತಿ ಇಲ್ಲಿ. ಅವ್ರದ್ದು ಫೋಟೋ ಹಾಕೋರೆ ಬಂದಿದ್ದಾರೆ. ಕೀಪ್ ಸೈಲೆನ್ಸ್. ಅಲ್ಲಿ ಹೋಗ್ಬೋದು ಅನ್ಸುತ್ತೆ. ಮುಂದೆ ಬೈಲಿ, ಮುಂದೆ ಇನ್ನೂ ಹೋಗ್ಬೋದು ಅಲ್ಲಿ ಅನ್ಸುತ್ತೆ. ಅದು ಏನು ಚೆನ್ನಾಗೈತಲ್ವ, ನೀಟಾಗಿ ಮೇಂಟೈನ್ ಮಾಡೋರು, ನೀಟಾಗಿ ಮೇಂಟೈನ್ ಮಾಡೋರು. ಆ್ಯಕ್ಚುಲಿ ಎಲ್ಲ ಗೋಲ್ಡ್. ಇಲ್ಲಿ ಮುಗಿಸ್ಕೊಂಡು ಬೇಗ ಮಂಡ್ಯದ ಪೆಟ್ಟಿಗೆ ಹೋಗ್ಬೇಕು. ಅಲ್ಲಿ ಅಲ್ಲಿ ಹೋದಾಗ ಮಳೆ ಬಂದ್ಬಿಟ್ರೆ. ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಹೊರಗಡೆ. ಏನು ಸಖತ್ತಾಗಿರುತ್ತೆ ಗೊತ್ತಾ? ಬನ್ನಿರಿ, ಇಲ್ಲಿ ತೋರಿಸ್ತೀನಿ. ಸದ್ಯ ಬಿಸಿಲಿದೆ. ನನ್ನ ಪ್ರಕಾರ ಕರೆಕ್ಟಾಗಿ 3 ಗಂಟೆಗೆ ಮಳೆ ಶುರು ಆಗುತ್ತೆ ಗುರು. 3:30 ಮೋಡ ಕೊಚ್ಕೊಳಕ್ಕೆ ಶುರು ಆಗುತ್ತೆ. ಅಷ್ಟೊಂದು ಮಂಡಲಪೇಟೆ ಅಬ್ಬೆ ಫಾಲ್ಸ್ ಮುಗಿಸ್ಬಿಡ್ಬೇಕು. ನೋಡಿ ಹಂಗೈತೆ. ಒಂಚೂರು ಮಾತಾಡಿದ್ರೆ ಯಾಕೆ ಹೋಗೋಯ್ತದ? ಎಷ್ಟು ಉದ್ದ ಗುರು, ಮೇಲುಗಡೆ ನೋಡಿ ಎಷ್ಟು ಹೀಟ್ ಐತೆ. ಸಕ್ಕದಾಗಿದೆ ಮಾತ್ರ, ಸೂಪರ್. ಸೊ ನೋಡ್ಕೊಳ್ಳಿ, ಇದೇ ಮೇಯ್ನ್ 3 ದೇವರು ಇಲ್ಲಿದು, ಮೊನಾಸ್ಟ್ರಿದು. ಕಲ್ಚರ್ ನೋಡಿ, ಕಂಪ್ಲೀಟು ನೇಪಾಳ ಕಂಪ್ಲೀಟು. ಮೇಲುಗಡೆ ಎಲ್ಲ ನೋಡಿ. ಹೇಳ್ತಿಲ್ವಾ, ಇದೇ ಲಾರ್ಜೆಸ್ಟ್ ಟಿಬೆಟಿಯನ್ ಕಲ್ಚರ್ ಇರೋದು ಇಡೀ ಇಂಡಿಯಾದಲ್ಲಿ. ಸೆಕೆಂಡ್ ಫಸ್ಟ್ಗೆ ಬರುತ್ತೆ ಇದು. ಆ್ಯಕ್ಚುಲಿ ಫಸ್ಟ್ಗೆ ಅನ್ಕೋತೀನಿ, ಮಾತ್ರ ಸೂಪರ್ ಆಗಿದೆ. ಸೊ ಬಾಚೋಗದಾ. ಆದರೂ ಪ್ರಜು ಬೈಕ್ಗೆ ಚಪ್ಪಲಿ ಬಿಡೋಕ್ಕೆ ಅಂತೆಲ್ಲ ದುಡ್ಡನ್ನ ಹೊಸೆ ಲೂಟಿ ಮಾಡ್ತಾರೆ. ಬೈಕ್ ನಿಲ್ಸಕ್ಕೆ 10 ರೂಪಾಯಿ, ಚಪ್ಪಲಿ ಬಿಡೋಕ್ಕೆ 10 ರೂಪಾಯಿ, ಹೊಸಿ ಲೂಟಿ ಮಾಡ್ತಾ ಇಲ್ಲ ಅವರು. ನಮ್ಮ ಹತ್ರ ಚಪ್ಪಲಿ ಬಿಡೋಕೆ 10 ರೂಪಾಯಿ, 10 ರೂಪಾಯಿನ 5 ರೂಪಾಯಿನ 10 ರೂಪಾಯಿನ 5 ರೂಪಾಯಿನ ಇರ್ತದೆ. ವಾ ಹಂಗೆ ಹೋಗಿ ಬಂದ್ಬಿಡೋದು ಅಲ್ಲೂ. ನೋ ಎಂಟ್ರಿ, ಕೀಪ್ ಸೈಲೆನ್ಸ್, ನೋ ಸ್ಮೋಕಿಂಗ್. ಇಷ್ಟೇ ಇದು. ಅಲ್ಲಿ ಅವರು ಮಾಂಕು ಅವ್ರಗಳೆಲ್ಲ ಇರೋದು, ಅದು ಪ್ಲೇಸ್ಗಳು ಮಾಂಕು ಅವರೆಲ್ಲ ಇರ್ತಾರಲ್ಲ ಆ ಪ್ಲೇಸು. ಅಲ್ಲೇನೋ ಆರ್ಚ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಆರ್ಚ್ ಕನ್ಸ್ಟ್ರಕ್ಟ್ ಮಾಡ್ತಾರಾ ಏನಾದ್ರು? ಬಿಟ್ಟವ್ರು ಹಂಗೆ ಪ್ಲೇನ್, ಇಲ್ಲೇನಿಲ್ಲ, ಮಾಮೂಲಿ ಪಾಂಡ್ ಥರ ಆಯ್ತು ಅಷ್ಟೇ. ನೋಡಿ ಈ ಕಡೆಯಿಂದ ಈ ಥರ ಕಾಣುತ್ತೆ ಬಿಲ್ಡಿಂಗ್. ಸಕ್ಕದಾಗಿದೆ. ಫೋನಲ್ಲಿ ಎಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಿದೆ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸರಿ ಸ್ನೇಹಿತರೆ, ಸಿಗೋಣ ಇನ್ನೇನು ಮುಂದಿನ ವೀಡಿಯೋದಲ್ಲಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಂಡಲಪೇಟೆಗೆ ಹೋಗ್ತೀವಿ, ಸೊ ಮಂಡಲಪೇಟೆ ಅನ್ನೋದೇ ಬರುತ್ತೆ, ಮಂಡಲಪಟ್ಟಿಗೆ ಹೋಗ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.